ನಮಸ್ಕಾರ ಬಂಧುಗಳೇ, ನಿಮ್ಮೆಲ್ಲರಿಗೂ ಬಸವ ಜಯಂತಿ ಹಾಗೂ ಪವಿತ್ರವಾಗಿರುವಂತ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಶುಭ ಸಂದರ್ಭದಲ್ಲಿ ಬಸವಣ್ಣನವರ ವಚನಾಮೃತವನ್ನ, ಅವರ ಬೋಧಾಮೃತವನ್ನ ನಾವು ನೀವು ಪಾನ ಮಾಡೋಣ. ಅವರು ಹೇಳ್ತಾರೆ, ಬಹಳ ದಿವಸ ಬದುಕುವುದರಲ್ಲಿ ಬದುಕಿನ ಸಾರ್ಥಕತೆ ಇಲ್ಲ. ನಾವು ಬಹಳಷ್ಟು ಧನ ಸಂಪಾದನೆ ಮಾಡುವಲ್ಲಿ ನಮ್ಮ ಬದುಕಿನ ಸಾರ್ಥಕತೆ ಇಲ್ಲ. ಜಗತ್ತಿಗೆ ಪವಾಡಗಳನ್ನಾಗಲಿ ಚಮತ್ಕಾರಗಳನ್ನಾಗಲಿ ತೋರಿಸುವುದರಲ್ಲಿ ನಮ್ಮ ಬದುಕಿನ ಸಾರ್ಥಕತೆ ಇಲ್ಲ. ನಮ್ಮ ಬದುಕಿನ ಸಾರ್ಥಕತೆ ಇರುವುದು ಶರಣರ ಬಾಯಿಂದ ಲೇಷನಿಸಿಕೊಂಡು ಬದುಕುವುದರಲ್ಲಿ. ಹಾಗಾಗಿ ಬಸವಣ್ಣವರು ಹೇಳ್ತಾರೆ, ಲೇಷನಿಸಿಕೊಂಡು ಐದು ದಿನ ಬದುಕಿದಡೇನು. ಎಂಥ ಸುಂದರವಾಗಿರುವಂತ ಮಾತು! ಲೇಷನಿಸಿಕೊಂಡು ಐದು ದಿನ ಬದುಕಿದಡೇನು, ಲೇಷನಿಸಿಕೊಂಡು ನಾಲ್ಕು ದಿನ ಬದುಕಿದಡೇನು, ಲೇಷನಿಸಿಕೊಂಡು ಮೂರು ದಿನ ಬದುಕಿದಡೇನು, ಲೇಷನಿಸಿಕೊಂಡು ಎರಡು ದಿನ ಬದುಕಿದಡೇನು. ಜೀವಿತಂ ಶಿವಭಕ್ತಾನಾಂ ವರಂ ಪಂಚದಿನಾನಿ ಚ ಅಜಕಲ್ಪ ಸಹಸ್ರೇಭ್ಯೋ ಭಕ್ತಿಹೀನಶ್ಯ ಶಾಂಕರಿ ಎಂದುದಾಗಿ ನಮ್ಮ ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಷನಿಸಿಕೊಂಡು ಒಂದು ದಿನ ಬದುಕಿದಡೇನು. ಆ ಬದುಕು ಸಾರ್ಥಕ, ಆ ಬದುಕು ಸಾರ್ಥಕ. ಪುಣ್ಯಾತ್ಮರೇ, ನಾವು ಭಕ್ತರಾಗಿ ಬದುಕಿದಾಗ ಮಾತ್ರ ನಮಗೆ ಶರಣರು ಹೌದೌದಂತ ಹೇಳಿ ಗುಣಗಾನ ಮಾಡೋದು. ಹಾಗಾಗಿ ಭಕ್ತರಾಗುವುದು ಅಷ್ಟು ಸುಲಭವಾದ ಮಾತಲ್ಲ, ಸುಲಭದ ಮಾತಲ್ಲ. ಬಸವಣ್ಣವರು ಹೇಳ್ತಾರೆ, ಭಕ್ತಿ ಅನ್ನೋದು ಮಾತಿನೊಳಗಿಲ್ಲ, ಮಾಡಿ ತನು ಸವೆಯದನ್ನಕ್ಕ, ಮನಸವೆಯದನ್ನಕ್ಕ, ಧನ ಸವೆಯದನ್ನಕ್ಕ, ಮಾತಿನಲ್ಲಪ್ಪುದೇ ಭಕ್ತಿ. ಅಂದ್ರೆ ನಾವು ಕಾಯಕವನ್ನ ಮಾಡುತ್ತಾ, ಗುರು ಹಿರಿಯರ ಸೇವೆ ಮಾಡುತ್ತಾ, ಸಮಾಜದ ಸೇವೆ ಮಾಡುತ್ತಾ ನಮ್ಮ ತನು ಸವಿಬೇಕು. ಸರ್ವತ್ರ ಲಿಂಗಾನುಸಂಧಾನದಲ್ಲಿ ನಮ್ಮ ಮನ ಸವಿಬೇಕು. ಸಮಾಜದ ಹಿತಕ್ಕಾಗಿ ನಮ್ಮ ಧನ ಸವಿಬೇಕು. ಅಂದಾಗ ನಾವು ಭಕ್ತರು ಅಂತ ಅನಿಸ್ಕೋತೀವಿ. ಅದರ ಜೊತೆಗೆ ಒಮ್ಮೊಮ್ಮೆ ಪರಮಾತ್ಮ ನಮಗ ಅನೇಕ ಪರೀಕ್ಷೆಗಳನ್ನು ಒಡ್ತಾನೆ, ನಮ್ಮ ನಿಷ್ಠೆಯನ್ನ ಪರೀಕ್ಷಿಸುತ್ತಾನೆ. ಅದಕ್ಕೆ ನಮ್ಮ ಜೇಡರ ದಾಸ್ಮಯ್ಯನವರು ಹೇಳ್ತಾರೆ, ಹರತನ್ನ ಭಕ್ತರ ತಿರಿವಂತೆ ಮಾಡುವನು. ನೋಡ್ರಿ, ಹರ ತನ್ನ ಭಕ್ತರ ತಿರಿವಂತೆ ಮಾಡುವನು, ಅರೆದು ನೋಡುವನು ಚಂದನದಂತೆ, ಒರೆದು ನೋಡುವನು ಸುವರ್ಣದಂತೆ, ಕಡಿದು ನೋಡುವನು ಕಬ್ಬಿನ ಕೋಲಿನಂತೆ, ಬೆದರದೆ ಬೆಚ್ಚದೆ ಇರ್ದೊಡೆ ಕರವಿಡಿದು ಎತ್ತಿಕೊಂಬ ನಮ್ಮ ರಾಮನಾಥ ಅಂಥೇಳಿ ಒಮ್ಮೊಮ್ಮೆ ಪರಮಾತ್ಮ ನಮ್ಮ ನಿಷ್ಠೆಯನ್ನ ಪರೀಕ್ಷೆ ಮಾಡುವ ಸಲುವಾಗಿ ಅನೇಕ ಕಷ್ಟಗಳನ್ನು ಕೊಡಬಹುದು, ದುಃಖ ದುಮಾನಗಳನ್ನು ಕೊಡಬಹುದು, ಭಯಂಕರವಾಗಿರುವಂತಹ ರೋಗ ರುಜಿನಗಳನ್ನು ಕೊಡಬಹುದು. ಆ ಬಂದ ಕಷ್ಟಗಳನ್ನೆಲ್ಲ ಪರಮಾತ್ಮನಲ್ಲಿ ಅಪಾರ ನಿಷ್ಠೆ ಉಳ್ಳವರಾಗಿ ನಾವು ಜಯಿಸಬೇಕು. ಬರುವಂತ ಕಷ್ಟಗಳನ್ನೆಲ್ಲ ಪರಮಾತ್ಮನ ಅನುಗ್ರಹ ಅಂತ ಹೇಳಿ, ಪರಮಾತ್ಮನ ಪ್ರಸಾದ ಅಂತ ಹೇಳಿ ಸಂತೋಷದಿಂದ ನಾವು ಸ್ವೀಕಾರ ಮಾಡಬೇಕು. ಪ್ರಸನ್ನ ಚಿತ್ತರಾಗಿ ಬದುಕಬೇಕು. ಬರುವಂತ ಕಷ್ಟಗಳನ್ನೆಲ್ಲ ಸಂತೋಷದಿಂದ ಸಹನ ಮಾಡಿಕೊಂಡು ಭಗವಂತನ ಅನುಸಂಧಾನದಲ್ಲಿ, ಧ್ಯಾನದಲ್ಲಿ ಕಾಲ ಕಳಿಬೇಕು. ಆವಾಗ ನಾವು ಭಕ್ತರು ಅಂತ ಅನಿಸ್ಕೋತೀವಿ. ಆವಾಗ ನಮಗೆ ಶರಣರು ಮೆಚ್ಚಿ ಹೌದು ಹೌದು ಅಂತಾರೆ. ಅಷ್ಟೇ ಏಕೆ, ಪರಮಾತ್ಮನು ಕೂಡ ಹೌದೌದು ಅನ್ನುವಂತೆ ಬದುಕುವಂತ ಬದುಕು ನಮ್ಮದಾಗ್ತದ. ಇದಕ್ಕೆ ಲೇಷನಿಸಿಕೊಂಡು ಬದುಕುವುದು ಅಂತ ಕರೀತಾರೆ. ಇಂಥ ಬದುಕು
ನಮ್ಮದಾಗಲಿ ನಿಮ್ಮದಾಗಲಿ. ಈ ನಿಟ್ಟಿನಲ್ಲಿ ಆ ಪರಮಾತ್ಮ ಬಸವಾದಿ ಶರಣರು ನಮಗೆ ಅನುಗ್ರಹ ಮಾಡಲಿ ಅಂತ ಹಾಲೈಸುವುದರ ಜೊತೆಗೆ ಪುಣ್ಯಾತ್ಮರೇ, ಇದೊಂದು ರಂಜಾನ ತಿಂಗಳ, ಇದು ಅನುಷ್ಠಾನ ಪ್ರಧಾನವಾಗಿರುವಂತಹ ತಿಂಗಳ. ಇಲ್ಲಿ ಮಾಡುವಂತ ಉಪವಾಸ ವ್ರತಗಳನ್ನಾಗಲಿ, ನಮಾಜ ಆಗಲಿ, ಪ್ರಾರ್ಥನೆ ಆಗಲಿ, ಇವೆಲ್ಲ ನಮ್ಮ ಮೂರು ಕರಣಗಳನ್ನು, ತ್ರಿಕರಣಗಳನ್ನು ಶುದ್ಧ ಮಾಡಿಕೊಳ್ಳುವಂತಹ ಒಂದು ಅನುಷ್ಠಾನವಾದ, ಅನುಷ್ಠಾನ ಪ್ರಧಾನವಾದ ಇದು ರಂಜಾನ ತಿಂಗಳ. ಇದು ಕೂಡ ನಮ್ಮೆಲ್ಲರಿಗೆ ಸುಖಕರವಾಗಲಿ, ಪ್ರಯೋಜನಕಾರಿಯಾಗಲಿ. ನಮ್ಮೆಲ್ಲರನ್ನ ಭಗವಂತ ಒಂದಾಗಿ ಕೂಡಿ ಬದುಕುವಂತೆ ಅನುಗ್ರಹ ಮಾಡಲಿ ಅಂತ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಸಂದೇಶವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.